ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ, ನೀವಿನ್ನು ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಗಳು ನೀವು ನಮ್ಮ ಚಾನಲ್ನಲ್ಲಿ ವೀಕ್ಷಿಸಬಹುದು. 2020 ಡಿಸೆಂಬರ್ ತಿಂಗಳಿನಲ್ಲಿ ಬರುವಂತಹ ಸಿಂಹ ರಾಶಿಯ ಒಂದು ಫಲವನ್ನು ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಸಿಂಹರಾಶಿಯಲ್ಲಿ ಬರತಕ್ಕಂಥ ಜನ್ಮ ನಕ್ಷತ್ರಗಳು ಮಘ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು ಹಾಗೂ ಉತ್ತರ ನಕ್ಷತ್ರದ 1ನೇ ಚರಣ ಸೇರಿ ಒಂದು ಸಿಂಹರಾಶಿಯಲ್ಲಿ ಬರತಕ್ಕಂಥ ಈ ರಾಶಿಚಕ್ರದ ಒಂದು ರಾಶಿ ಫಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಧೈರ್ಯವಂತರಾದರೂ ಸಹ ಆಗಾಗ ಭಯ ಕಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಒಳಬರುವ ಹಣವು ತಾತ್ಕಾಲಿಕವಾಗಿ ಕಡಿಮೆಯಾಗುತ್ತದೆ, ವಾಗ್ದೋಷವಾಗದಂತೆ ಗಮನಿಸಬೇಕು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮಾತನಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕು. ಅದರ ಜೊತೆಗೆ ಬಂಧು ಮಿತ್ರರು ಪ್ರೀತಿಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಯಲ್ಲಿ ಕುಟುಂಬದ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಂತಹ ಸಾಮರ್ಥ್ಯ ಹೊಂದಿರುವಂಥ ಸಾಧ್ಯತೆ ಇದೆ. ಮನೆತನದಲ್ಲಿ ಯಾವುದೇ ಒಂದು ಗೊಂದಲಗಳಾಗಿರಲಿ ಅಥವಾ ಮನೆತನದ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಸಿಂಹರಾಶಿಯವರ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಕಂಡುಬರ್ತಾ ಇದೆ. ಅದರ ಜೊತೆಗೆ ಮಕ್ಕಳ ಮನರಂಜನೆಯಲ್ಲಿ ಮನಸ್ಸೋತು ಹರ್ಷ ಹೊಂದುವಂಥ ಸಾಧ್ಯತೆ ಇದೆ. ಮಕ್ಕಳೊಂದಿಗೆ ಬಹಳಷ್ಟು ಪ್ರೀತಿ ಹಾಗೂ ವಿಶ್ವಾಸದಿಂದ ನಂಬಿಕೆಯಿಂದ ಇರತಕ್ಕಂಥ ಸಾಧ್ಯತೆಗಳು. ಜೊತೆಗೆ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸ್ತಕ್ಕಂಥ ಅಗತ್ಯತೆ ಇದೆ. ಆರೋಗ್ಯದ ಮೇಲೆ ಬಹಳ ಕಾಳಜಿ ಇರಬೇಕು. ಜೊತೆಗೆ ಹಿತಶತ್ರುಗಳು ದೂರ ಆಗುವಂಥ ಸಾಧ್ಯತೆ ಇದೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಹಿತಶತ್ರುಗಳಿಂದ ದೂರ ಇದ್ದು ಕೆಲಸದ ಮೇಲೆ ಬಹಳಷ್ಟು ಗಮನವನ್ನು ಹರಿಸಬೇಕು. ನ್ಯಾಯಾಲಯದ ತೀರ್ಪು ನಿಮಗೆ ಅನುಕೂಲವಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಒಂದು ಬಹಳ ದಿನದಿಂದ ಒಂದು ನ್ಯಾಯಾಲಯದಲ್ಲಿ ಕೆಲವು ವ್ಯಾಜ್ಯಗಳು ಅಥವಾ ಯಾವುದೋ ಒಂದು ಕೇಸು ನ್ಯಾಯಾಲಯದಲ್ಲಿದ್ದರೆ ಅದು ಇತ್ಯರ್ಥ ಆಗುವಂಥದ್ದು, ಇತ್ಯರ್ಥ ಆದರೂ ಕೂಡ ನಿಮ್ಮ ಪರವಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡುಬರ್ತಾ ಇದೆ. ಆಮೇಲೆ ಕಳತ್ರ ಪ್ರೀತಿ ಗಮನಿಸುವಿರಿ. ಪಾಲುದಾರಿಕೆಯ ವ್ಯವಹಾರ ಸಾಗುತ್ತದೆ. ಅಂದರೆ ಪಾಲುದಾರರಿಂದ ನೀವೇನಾದರೂ ಪಾರ್ಟ್ನರ್ನಲ್ಲಿ ಬಿಸ್ನೆಸ್ ಮಾಡಿದರೆ ಅದು ಒಂದು ಹಂತದಲ್ಲಿ ಇರುತ್ತೆ ಅನ್ನುವಂಥದ್ದು. ಜೀವನವು ಸುಂದರವಾಗಿ ಕಾಣುತ್ತದೆ. ಅಭಿವೃದ್ಧಿಯ ಅಡೆತಡೆಯೊಂದಿಗೆ ಸಾಗುತ್ತದೆ. ಏನು ಒಂದು ನಿರೀಕ್ಷೆ ಇರುತ್ತೆ, ಆ ನಿರೀಕ್ಷೆ ಮಟ್ಟಕ್ಕೆ ಹೋಗದೇ ಇದ್ದರೂ ಕೂಡ ಒಂದು ಹಂತದಲ್ಲಿ ಸಾಗುವಂಥ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಹೆಚ್ಚು ಭಯ ಕಾಡುತ್ತದೆ. ಉದ್ಯೋಗ ಮಾಡುವಾಗ ಅದರಲ್ಲಿ ಏನಾಗುತ್ತೋ ಏನಿಲ್ಲ ಅನ್ನುವಂಥ ಒಂದು ಭಯ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಹಾಗಾಗಿ ಆ ಭಯದಿಂದ ಮುಕ್ತರಾಗಬೇಕಾಗುತ್ತೆ. ಆಮೇಲೆ ವ್ಯಾಪಾರದಲ್ಲಿ ಕಾನೂನಿನ ಬಗ್ಗೆ ಜಾಗೃತಿ ವಹಿಸುವುದು ಸೂಕ್ತವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಕಾನೂನಿನ ತೊಡಕುಗಳು ಬಂದಾಗ ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಪಡಬೇಕು. ಆಮೇಲೆ ಈ ಒಂದು ಹೇಳಿರುವಂಥ ಒಂದು ಫಲ ಸ್ತ್ರೀಯರಿಗೂ ಹಾಗೂ ಪುರುಷರಿಗೂ ಸಮಾನವಾಗಿರ್ತಕ್ಕಂಥದ್ದು ಗಮನಿಸಬೇಕು. ಅದರ ಜೊತೆಯಲ್ಲಿ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಸಿಂಹರಾಶಿಯವ್ರದ್ದು ಈ 1ನೇ ತಾರೀಕು, 3ನೇ ತಾರೀಕು, 10ನೇ ತಾರೀಕು ಹಾಗೂ 27ನೇ ತಾರೀಕು ಉತ್ತಮವಾಗಿರ್ತಕ್ಕಂಥ ದಿನವನ್ನಾಗಿ ಪರಿವರ್ತನೆ ಆಗ್ತಾ ಇದೆ. ಜೊತೆಗೆ ಪರಿಹಾರಾರ್ಥವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಸತ್ಯನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪೂಜಾ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಧ್ಯಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಧರ್ಮಾಚರಣೆ ಮಾಡ್ತಕ್ಕಂಥದ್ದನ್ನು ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಹಿರಿಯರನ್ನು ಆಚರಣೆ ಅನುಕರಣೆ ಮಾಡ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನವನ್ನು ಪಡೆಯುವಂಥದ್ದು ಬಹಳ ಸೂಕ್ತವಾಗಿರುವಂಥದ್ದು ಈ ಸಿಂಹರಾಶಿಯವ್ರದ್ದು ಡಿಸೆಂಬರ್ ತಿಂಗಳಿನಲ್ಲಿ ಕಂಡುಬರ್ತಾ ಇದೆ. ಜೊತೆಗೆ ಮಿಶ್ರವಾಗಿರತಕ್ಕಂಥ ಫಲ ಇದ್ದರೂ ಕೂಡ ಹೆಚ್ಚಿನ ಪ್ರಯತ್ನ ಮಾಡಿದಲ್ಲಿ ಉತ್ತಮವಾಗಿರತಕ್ಕಂಥ ಫಲ ಕಂಡುಬರ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ ಬೆಳಕು ಆಸ್ಟ್ರೋ ಸೆಂಟರ್. ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ಜೀವನವಿಲ್ಲ. ಜ್ಯೋತಿಷ ಬೆಳಕು ಖ್ಯಾತಿಯ ಪಂಡಿತ್ ಎನ್ಎಲ್ ಗುರುಜಿ ಅವರು ನಿಮ್ಮ ಜೀವನದ ಯಾವುದೇ ಕಠಿಣ, ಕ್ಲಿಷ್ಟ, ಗುಪ್ತ ಸಂಕಷ್ಟಗಳಿಗೆ ಅತಿ ಶೀಘ್ರ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ದೂರವಾಣಿ ಸಂಖ್ಯೆ 8197533688. ನೀವಿನ್ನು ನಮ್ಮ ಜ್ಯೋತಿಷ ಬೆಳಕು ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.